ಬಹುದಿರುಕ್ಷ ಚಾನಲ್ಗೆ ಸ್ವಾಗತ. ಇನ್ನು ನಾಲ್ಕನೇದು ಎಳ್ಳೆಣ್ಣೆಯ ತೈಲ. ಸ್ನೇಹಿತರೆ, ಈ ಎಳ್ಳೆಣ್ಣೆ ತೈಲ ಚರ್ಮದಲ್ಲಿನ ವಿಷಕಾರಿ ಅಂಶವನ್ನು ಅಂದರೆ ಟಾಕ್ಸಿನ್ನನ್ನು ತೆಗೆಯೋದಕ್ಕೆ ತುಂಬ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಆಯುರ್ವೇದದಲ್ಲಿ ಈ ತೈಲಕ್ಕೆ ಅತಿ ಹೆಚ್ಚು ಬೇಡಿಕೆಯು ಸಹ ಇದೆಯಂತೆ. ಇದು ಗ್ರಂಥಗಳಲ್ಲಿ ಒಂದಾದ ಚರಕ ಸಂಹಿತ ಎಳ್ಳೆಣ್ಣೆ ಅನೇಕ ರೀತಿಯ ಪ್ರಯೋಜನಗಳನ್ನು ನೀಡುತ್ತೆ. ಇದು ಸ್ವತಂತ್ರವಾಗಿ ರಾಡಿಕಲ್ಲುಗಳಿಂದ ಚರ್ಮಕ್ಕೆ ಹಾನಿ ಉಂಟಾಗದಂತೆ ನೋಡಿಕೊಳ್ಳುತ್ತದೆ ಅಂತೆ. ಇದನ್ನು ಬಳಸೋದ್ರಿಂದ ಸನ್ಬರ್ನ್, ಟ್ಯಾಂಡ್, ಹೈಪರ್ ಪಿಗ್ಮೆಂಟೇಷನ್ ಸೂರ್ಯನಂತಹ ಉತ್ತಮ ಪರಿಹಾರಕ್ಕಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಲಾಗುತ್ತೆ. ಇದನ್ನು ಲೇಪಿಸಿದ ನಂತರ 30 ನಿಮಿಷಗಳ ಕಾಲ ಅದನ್ನು ಒಣಗಿಸಿಬಿಟ್ಟು ನಂತರ ತೊಳೆಯೋದ್ರಿಂದ ದೇಹ ಮೃದುತ್ವದ ಸ್ವಭಾವವನ್ನು ಕಾಣಬಹುದು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಇನ್ನು 5ನೇ ತೈಲ ಅಲಿವ್ ತೈಲ. ಹಗುರವಾದ ತೈಲ ಮಸಾಜ್ಗಾಗಿ ಈ ತೈಲವನ್ನು ಬಳಸಲಾಗುತ್ತೆ. ಇದು ಚರ್ಮದ ಮೇಲೆ ಅರ್ಧಕ ಪರಿಣಾಮ ಬೀರುತ್ತದೆ. ಸರಿಯಾದ ರೀತಿಯಲ್ಲಿ ಮಸಾಜ್ ಮಾಡಿದಾಗ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆಯಂತೆ. ದೇಹದಲ್ಲಿ ಉಳುಕು, ಊತ, ಸೆಳೆತ, ನೋವು, ಇತರೆ ಸಣ್ಣ ಸಣ್ಣ ತೊಂದರೆಗಳಿಗೆ ಇದು ಉತ್ತಮ ಉಪಶಮನವಾಗಿದೆ ಅಂತ ಹೇಳಲಾಗುತ್ತೆ. ಇನ್ನು 6ನೇದು ಸೂರ್ಯಕಾಂತಿ ತೈಲ. ಈ ತೈಲ ಮಾಲಿನ್ಯದಂಥ ಹಾನಿಕಾರಕ ಪರಿಣಾಮಗಳಿಂದ ರಕ್ಷಿಸುತ್ತದೆಯಂತೆ. ಇದೊಂದು ಸೂರ್ಯಕಾಂತಿ ಎಣ್ಣೆಯಾಗಿದ್ದು ಇದನ್ನು ಅಡಿಗೆಗೆ ಮಾತ್ರ ಬಳಸುವಂತಿಲ್ಲ ಅಂತ ಹೇಳಲಾಗುತ್ತೆ. ಇದು ಮಸಾಜ್ ಮಾತ್ರ ಮಾಡಿಕೊಳ್ಳಬಹುದಾದಂಥ ತೈಲವಾಗಿದೆ. ಈ ತೈಲ ನಮ್ಮ ದೇಹದಲ್ಲಿರ್ತಕ್ಕಂಥ ಸಾಕಷ್ಟು ಕೊಬ್ಬಿನಂಶವನ್ನು ಮತ್ತು ಜೀವಕೋಶಗಳನ್ನು ಮರು ಉತ್ಪಾದನೆ ಮಾಡಲಿಕ್ಕಾಗಿ ಉಪಯೋಗಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು 7ನೇದು ಜೋಜೋಬಾ ತೈಲ. ವಾಸ್ತವವಾಗಿ ಇದು ತೈಲ ಅಲ್ಲ, ಆದರೆ ಇದೊಂದು ಸಸ್ಯದಿಂದ ಹೊರ ತೆಗೆಯಲಾದಂತಹ ಒಂದು ರೀತಿಯ ಮೇಣವಾಗಿದೆ ಅಂತ ಹೇಳಲಾಗುತ್ತೆ. ಇದು ಶಿಯಾ ಎನ್ನುವ ಬೆಣ್ಣೆಯ ರೂಪವನ್ನು ಸಹ ಹೋಲುತ್ತದೆಯಂತೆ. ಸ್ನೇಹಿತರೆ, ಈ ತೈಲದಲ್ಲಿ ಜಿಡ್ಡಿನಂಶ ಇರೋದಿಲ್ವಂತೆ, ಮತ್ತು ಇದು ಯಾವುದೇ ರೀತಿಯ ಹಾಳೆಗಳನ್ನು ಸಹ ಕಲೆ ಮಾಡೋದಿಲ್ವಂತೆ. ಇದು ಬ್ಯಾಕ್ಟೀರಿಯಾಗಳ ವಿರುದ್ಧವಾಗಿ ಮೊಡವೆಗಳಿಗೆ ಚಿಕಿತ್ಸೆ ನೀಡೋದಕ್ಕೆ, ಬೆನ್ನು ನೋವುಗಳಿಗೆ ಅಥವಾ ಇತರೆ ಯಾವುದಾದರೂ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಉತ್ತಮ ಉಪಶಮನವಾಗಿದೆ ಅಂತ ಹೇಳಲಾಗುತ್ತೆ. ಈ ತೈಲವನ್ನು ಎಸ್ಟಿಮಾ, ಸಾಬೋಹೆರ್ಕ್, ದರ್ಮಟೈಟಿಸ್, ಹಾನಿಗೊಳಗಾದಂತಹ ಚರ್ಮಕ್ಕೆ ಅಥವಾ ಇತರೆ ಸಣ್ಣ ಸಣ್ಣ ಕಲೆಗಳಾದಂತಹ ಗಾಯಗಳಾದಂತಹ ಚರ್ಮಕ್ಕೆ ಲೇಪಿಸೋದ್ರಿಂದ, ಇದರಲ್ಲಿ ವ್ಯಾಕ್ಸಿನ್ ಅಂಶ ಇರೋದ್ರಿಂದ ಚರ್ಮವನ್ನು ಹೆಚ್ಚು ಚೆನ್ನಾಗಿ ನೋಡಿಕೊಳ್ಳಲಾಗುತ್ತೆ. ಮತ್ತು ಈ ತೈಲ ಮೊದಲೇ ಹೇಳಿದಂತೆ ಸ್ಪಾ ಜನಾಂಗದವರು ಈ ತೈಲವನ್ನು ಹೆಚ್ಚು ಉಪಯೋಗಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಇನ್ನು 8ನೇ ತೈಲ ಬೇವಿನ ತೈಲ. ಈ ತೈಲದಲ್ಲಿ ವಿಟಮಿನ್ ಇ ಅಂಶ ಹೆಚ್ಚಿನದಾಗಿರುತ್ತೆ. ಇದು ದೇಹದಲ್ಲಿನ ರಾಡಿಕಲ್ಲುಗಳನ್ನು ತೆಗೆದು ಹೊರಹಾಕುತ್ತೆ. ಮತ್ತು ಇದು ಹೆಚ್ಚಾಗಿ ನರಹುಲಿಗಳು, ಮೊಲ್ಗಿಗಳಂತಹ ಚಿಕಿತ್ಸೆಗೆ ಬಳಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಈ ತೈಲವನ್ನು ಜ್ವರದಿಂದ ಅತಿಯಾದ ಉಷ್ಣತೆಯನ್ನು ನಿವಾರಿಸೋದಕ್ಕೆ, ಸಂಧಿವಾತದಂತಹ ಸಮಸ್ಯೆಗಳಿಗೆ, ಕೀಲು ಮತ್ತು ಸ್ನಾಯು ನೋವಿನಂತಹ ಸಮಸ್ಯೆಗಳಿಗೆ ಅತಿ ಹೆಚ್ಚು ಬಳಸಲಾಗುತ್ತೆ. ಸ್ನೇಹಿತರೆ, ಈ ಇಷ್ಟು ತೈಲಗಳನ್ನು ನೀವೇನಾದರೂ ಬಳಸ್ತಾ ಇದ್ದರೆ ದಯವಿಟ್ಟು ಒಳ್ಳೆ ರೀತಿಯಲ್ಲಿ, ಉತ್ತಮವಾದ ರೀತಿಯಲ್ಲಿ ಬಳಸಿ ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ಹೆಚ್ಚಿನದಾಗಿ ವೃದ್ಧಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.